ಮತ್ತೊಮ್ಮೆ ಸ್ವಾಗತ ಪ್ರಚಲಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾ ಇದ್ವಿ ಡಿಸಿ ಸ್ಥಾನಕ್ಕೆ ಶಶಿಕಾಂತ್ ಸೆಂಥಿಲ್ ಅವರು ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ ಎಲ್ಲಾ ಕಡೆಯಿಂದ ಅಂದ್ರೆ ಈ ರೀತಿ ಘಟನೆಗಳು ನಡೆಯಬಾರದು ಇದು ಯುವಜನತೆಯ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರುತ್ತೆ ಬಹುಶಃ ನಿಷ್ಠಾವಂತರಾಗಿ ಕೆಲಸ ಮಾಡುವಂತಹವರ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ ಅನ್ನುವಂತಹ ಅಭಿಪ್ರಾಯಗಳೇ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು ಅಂದರೆ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರಬಹುದು ಆದರೆ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಅಥವಾ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಿಸುವಂತಹ ವ್ಯವಸ್ಥೆಗಳು ಆಗಬೇಕು ಅದಕ್ಕೆ ತೊಡಕಾಗಬಾರದು ಅಂತ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಸವಾಲುಗಳನ್ನು ಅತ್ಯಂತ ಸ್ಪಷ್ಟವಾಗಿ ಅಥವಾ ಅತ್ಯಂತ ದಕ್ಷವಾಗಿ ಎದುರಿಸಿದಂತಹ ಹೆಗ್ಗಳಿಕೆ ಶಶಿಕಾಂತ್ ಸೆಂಥಿಲ್ ಅವರಿಗೆ ಸಲ್ಲುತ್ತೆ ಈ ನಡುವೆ ಈಗಾಗಲೇ ಚರ್ಚೆಗಳು ಆರಂಭ ಆಗಿದೆ ಈ ಒಂದು ವಿಚಾರದ ಬಗ್ಗೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಿ ವೇದವ್ಯಾಸ್ ಕಾಮತ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ರಾಜಕೀಯ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಎಸ್ ಆಗಿದ್ರೆ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ಕೇಳ್ಕೊಂಡು ಬರೋಣ ಜಿಲ್ಲಾಧಿಕಾರಿಗಳಾದ ಶಶಿಕಾಂತ್ ಸೆಂಥಿಲ್ ಅವರು ತಮ್ಮ ರಾಜೀನಾಮೆಯನ್ನು ಸಮರ್ಥಿಸಿದ್ದು ಪತ್ರಿಕಾ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಮತ್ತು ಎಲ್ಲ ಕಡೆಗಳಲ್ಲಿ ಇವತ್ತು ಎಲ್ಲರೂ ಮಾತಾಡ್ತಾರೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳೊಂದಿಗೆ ಅವರು ರಾಜೀನಾಮೆ ಕೊಟ್ಟ ನಂತರ ಅವರ ಹತ್ರ ನೇರವಾಗಿ ದೂರವಾಣಿ ಮುಖಾಂತರ ಮಾತನಾಡಿದೆ ಅವರಿಗೆ ನಾನು ವಿಶೇಷವಾಗಿ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇನೆ ತಾವು ಈ ರಾಜೀನಾಮೆಯನ್ನು ಹಿಂಪಡಿಬೇಕು ಮತ್ತು ತಮ್ಮ ಸೇವೆಯನ್ನು ಇಲ್ಲಿ ಮುಂದುವರಿಸಬೇಕು ಅಂತೇಳುವಂಥ ರೀತಿಯಲ್ಲಿ ನಾನು ಈಗಾಗಲೇ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೇನೆ ಆದರೆ ಅವರು ಅವರ ಏನೋ ಅವರ ಪರ್ಸನಲ್ ಆಂತರಿಕವಾಗಿ ಅವರ ಏನೋ ವಿಷಯದ ಆಧಾರಿತವಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿ ಅದಲ್ಲದೆ ಚೀಫ್ ಸೆಕ್ರೆಟರಿ ಅವರ ಕಚೇರಿಯಿಂದ ಕೂಡ ಅದನ್ನು ಹಿಂಪಡಿಬೇಕು ಅಂತೇಳುವಂಥ ರೀತಿಯಲ್ಲಿ ಕರೆಗಳು ಬಂದಿದೆ ಅಂತೇಳುವಂಥದ್ದು ಕೂಡ ಮಾಹಿತಿಯೊಂದಿಗೆ ನನಗೆ ಗೊತ್ತಾಯಿತು ಆದರೆ ಒಟ್ಟಾಗಿ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಈ ರೀತಿಯ ರಾಜೀನಾಮೆಯು ನಮಗೆಲ್ಲರಿಗೂ ನಿಜಕ್ಕೂ ಅವರು ಇವತ್ತು ಇತ್ತೀಚಿನ ದಿವಸಗಳಲ್ಲಿ ಮಂಗಳೂರಿನಲ್ಲಿ ಮಾಡಿದಂಥ ಕಾರ್ಯಗಳನ್ನು ಗಮನಿಸಿದಾಗ ನಿಜಕ್ಕೂ ಆಘಾತವನ್ನು ಕಂಡಿದೆ ಅವರು ಆ ರೀತಿಯಲ್ಲಿ ರಾಜೀನಾಮೆ ಕೊಡಬಾರ್ದಿತ್ತು ಕೊಡುವಂಥ ದೃಷ್ಟಿಯಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತೇಳುವಂಥ ದೃಷ್ಟಿಯಲ್ಲಿ ಪತ್ರಿಕೆಯಲ್ಲಿ ಮತ್ತು ಕಾಂಗ್ರೆಸ್ನವರು ಇದನ್ನು ಹಿಡಿದುಕೊಂಡು ರಾಜಕೀಯ ಮಾಡ್ತಾರೆ ನಾನು ಒಂದು ಮಾತನ್ನಂತೂ ಈಗಲೂ ಸ್ಪಷ್ಟವಾಗಿ ಹೇಳಬಯಸ್ತೇನೆ ಏನು ಅಂತ ಹೇಳಿದರೆ ಕಾಂಗ್ರೆಸ್ನವರು ರಾಜಕಾರಣ ಮಾಡುವ ಮುಂಚೆ ಅವರು ಆಡಳಿತದಲ್ಲಿರುವಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಆಡಳಿತದಲ್ಲಿರುವಾಗ ಅವಾಗ ಅಣ್ಣಾಮಲೈ ಅವರು ಎಸ್ ಪಿ ಅವರಾಗಿ ರಾಜೀನಾಮೆಯನ್ನು ಕೊಟ್ಟರು ಆ ರಾಜೀನಾಮೆ ಕೊಟ್ಟಾಗ ಇವರು ಯಾವುದೇ ರೀತಿಯ ಅವರಿಗೆ ಪುನರ್ ಪರಿಶೀಲನೆಗೆ ಅವಕಾಶ ಕೊಡದೆ ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡಿ ಸೀಗ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಎಸ್ ತಮ್ಮ ಗಮನಕ್ಕೂ ಕೂಡ ಬಂದಿದೆ ಅನ್ಕೊಳ್ತೀನಿ ಡಿ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ಮುಖ್ಯವಾಗಿ ಬೆಳ್ತಂಗಡಿಯಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದಂತ ಸಂದರ್ಭದಲ್ಲಿ ಬಹಳ ಸಕ್ರಿಯವಾಗಿ ಕೆಲಸವನ್ನು ಕೂಡ ಮಾಡಿರುವಂತದ್ದನ್ನು ನಾವು ಗಮನಿಸಬಹುದು ಏನ್ ಹೇಳ್ತೀರಿ ಸರ್ ಈ ಒಂದು ವಿಚಾರದ ಬಗ್ಗೆ ಎಸ್ ಹೇಳಿ ಸರ್ ಹೇಳಿ ಬಹಳ ಬೇಸರದ ಸಂಗತಿ ನಾನು ಅವರ ಹತ್ರ ಖುದ್ದು ಮಾತಾಡಿದೆ ನಾನು ಓಕೆ ಅವರು ಹೇಳಿದ್ರು ಇದು ಈ ತರ ನಾವು ಮುಂಚೆನೆ ಯೋಚನೆ ಮಾಡಿದಾನೆ ಒಂದಂತ ಬೇರೆ ಸಮಾಜದಲ್ಲಿ ಕೆಲಸಕ್ಕೆ ಬೇರೆ ರೀತಿಯಾಗಿ ಕೆಲಸ ಮಾಡ್ಬೇಕೆ ಅಂತ ಯೋಚನೆ ಆಯ್ತು ಅಂತ ಹೇಳುವಂತ ಮಾತನ್ನ ಹೇಳಿದ್ರು ಆದ್ರೆ ಒಬ್ಬ ಗ್ರಾಸ್ ರೂಟ್ ಅನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂತ ಒಬ್ಬ ಐ ಎ ಎಸ್ ಅಧಿಕಾರಿ ಅವರು ಬಹಳ ಫ್ಲಡ್ ಸಂದರ್ಭದಲ್ಲಿ ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂತ ಸಹಕಾರ ಕೊಟ್ಟಿರೋರು ಮತ್ ನಾವೇನು ಜನ ಮತ್ತು ಜನಪ್ರತಿನಿಧಿಗಳು ಏನ್ ಹೇಳ್ತಾರ ಅದನ್ನ ಗ್ರಾಸ್ ರೂಟ್ ಅಲ್ಲಿ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿ ಅವರು ಏನಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡಬಹುದು ಏನಂತ ಹೇಳಿದ್ರೆ 10,000 ರೂಪಾಯಿಯನ್ನು ನೆರೆ ಸಂದರ್ಭದಲ್ಲಿ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಅವರು ಆದೇಶ ಮಾಡಿದಂತ ಆ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಎಲ್ಲರೂ ಕಾಲೇಜು ಕೇಂದ್ರದಲ್ಲಿ ಇದ್ದಾರೆ ಅವರಿಗೆ ನಾವು ಚೆಕ್ ಕೊಟ್ರೆ ಅಥವಾ ಅಕೌಂಟ್ಗೆ ಹಾಕಿದ್ರೆ ಅವರು ತಕ್ಷಣ ಉಪಯೋಗಕ್ಕೆ ಅವರಿಗೆ ಕ್ಯಾಶ್ ದುಡ್ಡು ಇರೋದಿಲ್ಲ ಸೊ ಅದರಿಂದಾಗಿ ಅವ್ರಿಗೆ ಏನಾದ್ರು ಕ್ಯಾಶ್ ರೂಪದಲ್ಲಿ ಈ ತರ ಕೊಡಬಹುದಾ ಅಂತ ಸ್ವಲ್ಪ ನೋಡೋಣ ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳಿದ್ರೆ ಮರುದಿವಸ ಅವ್ರು ಬೆಳಿಗ್ಗೆ ಹೇಳಿದ್ರೆ ಇಲ್ಲ ನೀವು ಚೆಕ್ ಕೊಡಿ ಸರ್ ಚೆಕ್ ನ ಜೊತೆಗೆ ನಾನು ಬ್ಯಾಂಕ್ ಅವರನ್ನು ಕಳಿಸ್ತೇನೆ ಚೆಕ್ ನ ನೀವು ಕೊಟ್ಟ ತಕ್ಷಣ ಅವರು ಅಲ್ಲಿ ಬ್ಯಾಂಕಿನ ಅಧಿಕಾರಿ ಕೊಟ್ರೆ ಅವ್ರು ಇಮಿಡಿಯೇಟ್ ಅಲ್ಲಿ ಕ್ಯಾಶ್ ಕೊಡ್ತಾರೆ ಸರ್ ಏನು ಈ ರೀತಿ ಸಣ್ಣ ಸಣ್ಣ ರೀತಿಯಲ್ಲಿ ಯೋಚನೆ ಮಾಡಿ ಅದನ್ನ ಜನರಿಗೆ ತಲುಪಿಸ್ತಕ್ಕಂಥ ರೀತಿಯಲ್ಲಿ ಒಬ್ಬ ಒಳ್ಳೆ ಆಡಳಿತಗಾರ ಅಂತ ಹೇಳ್ತೀರಿ
ಇನ್ನು ಅವರ ಮನವೊಲಿಕೆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು? ನಾನು ಅವ್ರ ಹತ್ರ ತುಂಬಾ ಸಲ ಸಂಪರ್ಕ ಮಾಡಿದೆ, ಮತ್ತೆ ಈಗ ಸಂಜೆ ಅವರೇ ನನ್ಗೆ ಕಾಲ್ ಮಾಡಿದ್ರು. ಅದನ್ನ ನಾನು ಹೇಳಿದೀನಿ, ದಯವಿಟ್ಟು ಮನಸ್ಸು ಬದಲಾವಣೆ ಮಾಡಿಕೊಳ್ಳಿ. ನಾವು ಈ ಜನಪ್ರತಿನಿಧಿಗಳಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಜನ ಇರಬಹುದು, ನಿಮ್ ಬಗ್ಗೆ ಬಹಳ ಅಪೇಕ್ಷೆ ಇಟ್ಟಿದ್ದೇವೆ. ದಯವಿಟ್ಟು ಇನ್ನಷ್ಟು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಬ್ಬ ಒಳ್ಳೆ ದಕ್ಷ ಆಡಳಿತಾಧಿಕಾರಿಯಾಗಿ ನೀವು ಹೆಸರು ಮಾಡಿ ಮತ್ತೆ ಕೆಲಸ ಮಾಡ್ಲಿಕ್ಕಿದೆ, ದಯವಿಟ್ಟು ಇರಬೇಕು ಅಂತ ಹೇಳುತ್ತೆ ಮನವಿ ಅಂತ ನಾ ಮಾಡಿದ್ದೇನೆ. ಓಕೆ, ಎಸ್. ಅಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ತಾವು ಸಂಪರ್ಕಿಸಿದ್ದೀರಿ, ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಕಾರ್ಯನಿರ್ವಹಣೆಯ ಬಗ್ಗೆ ಬೇಸರ, ನೋವು ಅಥವಾ ವ್ಯವಸ್ಥೆಯ ಬಗ್ಗೆ ಬೇಸರ ಇದ್ದಿದ್ದು ಏನಾದರೂ ತಮ್ಮ ಗಮನಕ್ಕೆ ಬಂದಿತ್ತ ಅನ್ನುವಂಥದ್ದು ಸರ್? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಯಾವತ್ತಿಗೂ ಅವರು ಯಾವುದೇ ವಿಚಾರವನ್ನು ಅವರು ಬಹಳ ಸ್ಫೋಟಿಯಾಗಿ ತಗೊಂಡು ಮತ್ತೆ ಅದಕ್ಕೆ ಒಂದು ಲಾಜಿಕಲ್ ಎಂಡ ಮುಟ್ಟಿರ್ತಕ್ಕಂತ ಒಬ್ಬ ಅಧಿಕಾರಿ ಆದ್ರೆ ಯಾವುದೇ ರೀತಿಯಾಗಿರುತ್ತೆ ವ್ಯವಸ್ಥೆ ಇರ್ಬೋದು, ಈ ರೀತಿಯ ಬಗ್ಗೆ ನಾವು ಇವತ್ತೇ ಒಂದು ಮಾತು ಮತ್ತು ಅವರ ಬಿಹೇವಿಯರ್ ಅನ್ನು ನಾವು ನೋಡ್ಲಿ. ಎಸ್. ಈಗ ಅಂದ್ರೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಗಳನ್ನ ದಕ್ಷವಾಗಿ ನಿಭಾಯಿಸಿದಂತಹ ಅಧಿಕಾರಿ ಈಗ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ನಷ್ಟ ಅಂತ ಹೇಳ್ಬಹುದು ಅನ್ನುವಂಥದ್ದು. ಎಸ್. ಎಸ್, ಧನ್ಯವಾದಗಳು ಹರೀಶ್ ಪೂಂಜಾ ಅವರೇ, ಬಿಫೋರ್ ನ್ಯೂಸ್ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಅಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು. ಇಲ್ಲ, ನಾನು ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದೇನೆ, ದೂರವಾಣಿ ಮೂಲಕ ಮಾತನಾಡಿದ್ದೇನೆ. ಆ ಸಂದರ್ಭದಲ್ಲಿ ಅವರು ಹೇಳಿದಂತಹ ಮಾತು, ಇಲ್ಲ ನಾನು ತುಂಬ ಸಮಯದಿಂದ ಪ್ರಿಪೇರ್ ಆಗಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ, ಯಾವುದೇ ಕಾರಣಕ್ಕೂ ಇದು ಏಕಾಏಕಿ ಕೈಗೊಂಡಂತಹ ನಿರ್ಧಾರ ಅಲ್ಲ. ಇನ್ನು ಆ ನಿಟ್ಟಿನಲ್ಲಿ ಅವರ ಮನವೊಲಿಕೆಯ ಪ್ರಯತ್ನಗಳನ್ನು ಕೂಡ ನಾನು ಮಾಡಿದ್ದೇನೆ, ದಯವಿಟ್ಟು ತಾವು ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆದುಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ನಾನು ಮಾಡಿಕೊಂಡಿದ್ದೇನೆ ಅನ್ನುವಂಥ ಮಾತುಗಳನ್ನು ಶಾಸಕ ಹರೀಶ್ ಪೂಂಜಾ ಅವರು ಈಗ ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥದ್ದು. ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಸದಾ ಕ್ಷಿಪ್ರವಾಗಿ ಸ್ಪಂದಿಸ್ತಾ ಇದ್ದರು, ಕಾಳಜಿ ಕೂಡ ಇತ್ತು ಜನತೆಯ ಬಗ್ಗೆ. ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಂಭವಿಸಿದಂತಹ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೂಡ ಅತ್ಯಂತ ಕ್ಷಿಪ್ರವಾಗಿ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಒಂದು ಅಗತ್ಯ ಸಾಮಗ್ರಿಗಳ ಸಂಗ್ರಹಣ ಕೇಂದ್ರವನ್ನು ಕೂಡ ತೆರೆದು ಅದನ್ನು ಅವಶ್ಯಕತೆ ಇರುವಂತಹ ಸಂತ್ರಸ್ತರಿಗೆ ಪೂರೈಕೆ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಈ ಮೂಲಕ ಈಗ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಬೇಸರ ತಂದಿದೆ. ಆದರೂ ಅವರ ಮೂಲಕ ಮಾತುಕತೆಯನ್ನು ನಡೆಸಿ ಅವರ ಮನವೊಲಿಕೆಯ ಪ್ರಯತ್ನಗಳನ್ನು ಮಾಡಲಾಗುವುದು ಅನ್ನುವಂತಹ ಮಾತುಗಳನ್ನು ಕೂಡ ಈಗ ನಮ್ಮ ಜೊತೆಗೆ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ಹಂಚಿಕೊಂಡಿರುವಂಥದ್ದು. ಎಸ್. ಇದು ಈ ಹೊತ್ತಿನ ವಿಶೇಷ. ಮುಂದಿನ ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.